ಅಂತ. ಅವ್ರ ತಂದೆ ಹೆಸರು ನರೇಂದ್ರ ಕುಮಾರ್ ಅಂತ. ಇವರು ಅವ್ರ ಚಿಕ್ಕಪ್ಪ, ಚಿಕ್ಕಮ್ಮ, ಅವ್ರ ತಮ್ಮ ಇನ್ನೆಲ್ಲ ಇದ್ದಾರೆ. ಓಕೆ, ನಮ್ಮ ಕುಟುಂಬ ಎಲ್ಲ ಇಲ್ಲೇ ಸೇರಿದ್ದೀರಿ. ಇವತ್ತು ನನ್ನ ಮಗಳದು ರಂಗಪ್ರವೇಶ ನಡೀತಿದೆ. ಸೊ ನೀವೆಲ್ಲ ಬಂದು ನನಗೆ ಇದ್ರ ಕೇಳ್ತಾ ಇದ್ದೀರ, ನನಗೆ ಸಂತೋಷ ಆಗ್ತಿದೆ. ನನ್ನ ಮಗಳು 12 ಇಯರ್ಸಿಂದ ರಂಗಪ್ರವೇಶ ಇದು ಪ್ರಾಕ್ಟೀಸ್ ನಡೀತಿದೆ. ಅವಳಿಗೆ ತುಂಬ ಇಂಟ್ರೆಸ್ಟ್ ಇತ್ತು. ಸೊ ಅವಳಿಗೆ ಅದಕ್ಕೆ ಸಂಗೀತ ಮತ್ತು ಭರತನಾಟ್ಯಂ ಎರಡೂ ಹಾಕಿದ್ರಿ. ಅವ್ರ ಗುರುಗಳು ಬಿ ಎನ್ ಮಂಜುಳಾ ಮ್ಯಾಮ್ ಮತ್ತು ದೇವಿಕಾ ಪರಮೇಶ್ವರ್ ಅಂತ. ಇವರು ನಾದನರ್ತನ ಸ್ಕೂಲ್ನ ನಡೆಸ್ತಿದ್ದಾರೆ, ಮ್ಯೂಸಿಕ್ ಆ್ಯಂಡ್ ಡ್ಯಾನ್ಸ್ ಅಂತ. ಸೊ ಅವ್ರ ಕಡೆಯಿಂದ ಒಂದೇ ಗುರುಗಳಿಂದ ಆವತ್ತಿಂದ ಇವತ್ತವರೆಗೂ ಅವರು ನಡ್ಸ್ಕೊತಾ ಬಂದಿದ್ದಾರೆ. ತುಂಬ ಇಂಟ್ರೆಸ್ಟ್ ಇತ್ತು. ಸೊ ಅವಳು ಇದರಲ್ಲೂ ಬೆಳೀತಿದ್ದಾಳೆ. ಟೆಂತ್ ಮುಗಿದಿದೆ, ಫಸ್ಟ್ ಪಿ ಯು ಸಿ ಪಿ ಸಿ ಎಮ್ ಸಿ ಮಾಡ್ತಿದ್ದಾಳೆ. ಥ್ಯಾಂಕ್ ಯು. ಅವಳು ಎಲ್ ಕೆ ಜಿಯಿಂದ ನರ್ಸರಿಯಿಂದನೇ ಸ್ಟಾರ್ಟ್ ಆಯಿತು. 3.5 ವರ್ಷ 4 ವರ್ಷಕ್ಕೆ ಸ್ಟಾರ್ಟ್ ಮಾಡಿದ್ರು. ಆವತ್ತಿಂದ ಇವತ್ತವರೆಗೂ ನಿಲ್ಲಿಸಿಲ್ಲ, ನಿಲ್ಲಿಸೋದು ಇಲ್ಲ. ಸೀನಿಯರು ಮಾಡಬೇಕು. ಜೂನಿಯರಲ್ಲಿ ಡಿಸ್ಟಿಂಕ್ಷನ್ ಬಂದಿದ್ದಾಳೆ. 150-148 ಬಂದಿದ್ದಾಳೆ ಥಿಯರಿ ಪ್ರಾಕ್ಟಿಕಲಲ್ಲಿ. ಚೆನ್ನಾಗಿ ಬರ್ತಾ ಇದೆ. ಎಲ್ಲರ ಆಶೀರ್ವಾದ ಹೀಗೆ ಇರಬೇಕು ನಮ್ಮ ಪಾಪ ಮೇಲೆ ಅಂತ. ಮುಂದೆ ನೀವೇನು ಮಾಡಬೇಕು? ಇಲ್ಲ ಸರ್, ಅವ್ರಿಗೇನು ಇಂಟ್ರೆಸ್ಟ್ ಇದೆಯೋ ಅವ್ರಲ್ಲಿ ತೊಗೊಂಡೋಗ್ಬೇಕು. ನನ್ನ ಪಾಪು ಇದ್ದಾಳೆ, ಇನ್ನೊಂದು ಚಿಕ್ಕ ಪಾಪು ಇದ್ದಾಳೆ. ಅವಳಿಗೂ ಇಂಟ್ರೆಸ್ಟ್ ಇದೆ. ಅವ್ರ ಅಕ್ಕ ನೋಡಿ ಅವಳು ಇನ್ಸ್ಪೈರ್ ಆಗ್ತಿದ್ದಾಳೆ. ಎಲ್ಲ ಮಕ್ಕಳು ಅದೇ ಥರ ಇನ್ಸ್ಪೈರ್ ಆಗಬೇಕು. ಇದು ಟ್ರೆಡಿಷ್ನಲ್, ನಮ್ಮ ಟ್ರೆಡಿಷ್ನಲ್ಲೇ ನಾವು ತೊಗೊಂಡ್ಬರಬೇಕು ಅಂತ ನಮ್ಗೆ ಆಸೆ ಇದೆ ಸರ್. ಅವ್ರು ಅನುಭವಿಸ್ಬೇಕು ಸರ್ ಅದೇನು ಅಂತ. ಅವ್ರು ಮಾಡಿದವ್ರಿಗೆ ಅವ್ರಿಗೆ ಗೊತ್ತಾಗುತ್ತೆ ಏನು ಹಿಂಗೆ ಅಂತ. ಎಷ್ಟು ಕಷ್ಟಪಟ್ಟಿದ್ದಾಳೆ ಒಂದು ಚಿಕ್ಕ ಮಗು ಇಷ್ಟವರೆಗೂ ಮಾಡಿ ಇಷ್ಟು ಬರಬೇಕು ಅಂದರೆ ತುಂಬ ಕಷ್ಟಪಟ್ಟಿದ್ದಾಳೆ. ಅವಳ ಜೊತೆಯಲ್ಲಿ ಎಲ್ಲ ಪೇರೆಂಟ್ಸೂ ನಾವು ಕಷ್ಟಪಡಬೇಕು. ನಾವು ಕಷ್ಟಪಟ್ಟರೆ ಅವರು ಒಂದು ಹೆಸರು ಬರುತ್ತೆ. ಅದೇ ಸರ್, ನಾವು ಕಷ್ಟಪಡಬೇಕು, ಜೊತೆಗೆ ಅವರು ಕಷ್ಟಪಡಬೇಕು. ಅವ್ರ ಇನ್ವಾಲ್ವ್ಮೆಂಟ್ ಇರಬೇಕು, ನಮ್ಮ ಪ್ರೋತ್ಸಾಹನೂ ಅವ್ರ ಮೇಲೆ ಇರಬೇಕು. ಸರ್ ಭಾಸ್ಕರ್ ಆಚಾರ್ಯ ಅಂತ, ನಮ್ಮದು ಕೋಲಾರ ಜಿಲ್ಲೆ ಶಿವಾರಪಟ್ಟಣ ಅನ್ನೋ ಗ್ರಾಮ. ಸೊ ಆ ಕುಗ್ರಾಮದಿಂದ ಬಂದು ನಮ್ಮ ಅಣ್ಣನ ಮಗಳು 3ನೇ ವಯಸ್ಸಿನಿಂದ ಇದುವರೆಗೂ 14 ವರ್ಷ ಸತತವಾಗಿ ಸುಮಾರು ವರ್ಷಗಳು ಭಾಳಷ್ಟು ಶ್ರಮಪಟ್ಟು ಭರತನಾಟ್ಯ ಕಾರ್ಯಕ್ರಮವನ್ನು ಭಾಳ ನಿರ್ವಹಿಸ್ಕೊಂಡ್ಬರ್ತಾಯಿದ್ದಾರೆ. ಸೊ ನಮ್ಮ ಕಷ್ಟ ಆದರೂ ಸಹಿತ ಮಕ್ಕಳು ಚೆನ್ನಾಗಿರಲಿ, ಅವಳು ಉನ್ನತ ವಿದ್ಯಾಭ್ಯಾಸ ಮತ್ತು ಸಂಗೀತ ನಾಟಕೋತ್ಸವಗಳು ನಮಗೆ ಬರಲಿ ಅಂತಕ್ಕಂಥ ಭಾಳ ಕಷ್ಟಪಟ್ಟು ನಮ್ಗೆ ಅಷ್ಟೇ ನೋವು ಇದೆ, ಅಷ್ಟೇ ನಮಗೆ ದುಃಖನೂ ಆಗುತ್ತೆ, ಸುಖ ಸಂತೋಷವೂ ಆಗುತ್ತೆ. ಏಕೆಂದರೆ ಈ ಕಲೆಗೆ ಪ್ರೋತ್ಸಾಹ ಕೊಡೋರು ತುಂಬ ಕಡಿಮೆ. ಹೌದು, ಈ ಕಲೆಗೆ ಪ್ರೋತ್ಸಾಹ ಕೊಡೋದು ತುಂಬ ಕಡಿಮೆನೇ. ಹಾಗೆ ನಾವು ಏನೇ ಆಗಲಿ ನಮ್ಮ ಕಷ್ಟ ಎಷ್ಟೇ ಕಷ್ಟ ನಾವು ಅದನ್ನು ಒಂದು ಬೆನ್ನಿಡದೆ ನಾವು ಪ್ರತಿಯೊಂದು ಪ್ರೋಗ್ರಾಮ್ಸು ಶನಿವಾರ ಸಂಡೆ ಅಥವಾ ಶನಿವಾರ ಭಾನುವಾರ ಅವ್ರನ್ನ ಕರ್ಕೊಂಡು ಹೋಗೋದು, ಕರ್ಕೊಂಬರ್ತಕ್ಕಂಥದ್ದು. ಈಗಿನ ಹೆಣ್ಮಕ್ಳ ಪರಿಸ್ಥಿತಿ ನಿಮಗೆ ಗೊತ್ತಿದೆ ಯಾವ ರೀತಿ ಅದನ್ನು ಕಾಪಾಡ್ಕೊಬೇಕು. ಆದರೆ ಅದೇ ರೀತಿ ಬೆಂಕಿಯಲ್ಲಿ ಕೆಂಡ ಥರ ನಾವು ಮುಚ್ಚಿಟ್ಕೊಂಡು ಅವ್ರಿಗೆ ಪ್ರೋಗ್ರಾಮನ್ನು ಕರ್ಕೊಂಡು ಹೋಗೋದು ಕಾರ್ಯಕ್ರಮ ಭಾಳ ಯಶಸ್ಸು ಗಳಿಸಿದ್ವಿ. ಸೊ ಅವಳಿಗೆ ತಿರುಪತಿಯಲ್ಲಿ ಮತ್ತು ಮೆಡ್ರಾಸು ಮತ್ತು ಪೂನಾದಲ್ಲಿ ಹೊರಗಡೆ ಹೊರ ರಾಜ್ಯಗಳಲ್ಲೂ ಭಾಳ ಆಸಕ್ತಿಯಿಂದ ಕಲಾ ನೃತ್ಯ ಪ್ರದರ್ಶನವನ್ನು ಮಾಡ್ಕೊಂಡು ಬಂದಿದ್ದಾಳೆ. ಇನ್ನು ಮುಂದಿನ ಅದೇ ರೀತಿಯಾಗಿ ಇನ್ನೂ ಹೆಚ್ಚು ಹೆಚ್ಚು ಒಳ್ಳೊಳ್ಳೆ ಸ್ಥಾನದಲ್ಲಿ ಒಳ್ಳೊಳ್ಳೆ ನಮ್ಮ ರಾಜ್ಯ ಬಿಟ್ಟು ಹೊರ ರಾಜ್ಯ ಮತ್ತು ದೇಶದಲ್ಲಿ ಹೋದಷ್ಟು ನಮಗೂ ಭಾಳ ಹೆಮ್ಮೆ ಆಗುತ್ತೆ. ಸೊ ನಾವು ಇಷ್ಟು ವರ್ಷ ಕಲಿಸಿದ್ದಕ್ಕೂ ನಮಗೂ ಭಾಳ ತೃಪ್ತಿಕರವಾಗುತ್ತೆ. ಹಂಗಾಗಿ ಇನ್ನೂ ಹೆಚ್ಚು ಕಲೀಲಿ ಅಂತ ಹೇಳ್ಬಿಟ್ಟು ನಮಗೆ ಆಸಕ್ತಿ ಇದೆ. ಜೊತೆಗೆ ಇನ್ನೂ ಅಕ್ಟೋಬರ್ ತಿಂಗಳಲ್ಲಿ ಲಂಡನ್ ಸಾಹಿತ್ಯ ಸಮ್ಮೇಳನ ಇದೆ, ಓಕೆ, ಅದಕ್ಕೊಂದು ಆಶ್ವಾಸನೆ ಬಂದಿದೆ. ಸೊ ಇನ್ನೂ ಅದು ಇನ್ನೂ ಇದಾಗಲಿಲ್ಲ. ಅದೇನು ಆಗ್ತದೆ ನಮಗೂ ಹೊರ ದೇಶಕ್ಕೆ ಹೋದಾಗ ನಮ್ಗೆ ಇನ್ನೂ ಭಾಳಷ್ಟು ಖುಷಿ ಆಗುತ್ತೆ. ಇಷ್ಟೇಳಿ, ನನ್ನ ಮಗು ಚೆನ್ನಾಗಿ ಬೆಳೀಲಿ ಅಂತ ಒಂದು ಆಸೆಯಿಂದ ಭಾಳಷ್ಟು ಕಷ್ಟಪಟ್ಟು ನಾವು ಮಾಡ್ತೀವಿ. ನಮ್ಮ ಹೆಸರು ನರೇಂದ್ರ ಕುಮಾರ್ ಆಚಾರ್ಯ ಅಂತ. ಸೊ ಈಗ ರಂಗಪ್ರವೇಶನ ನಡೀತಾ ಇದೆ ನಮ್ಮ ಕುಮಾರಿ ಶ್ರೀಯಾದು. ಸೊ ಈಕೆ ಸುಮಾರು 12 ವರ್ಷದಿಂದ ಭರತನಾಟ್ಯ ತರಬೇತಿ ಮಾಡ್ತಾ ಇದ್ದಾಳೆ. ಸರಿ, ಯಾಕೆ ಸರ್ ಸೇರಿಸಿರಿ ಇದರಲ್ಲಿ? ಯಾಕೆ ಭರತನಾಟ್ಯನೇ ಯಾಕೆ ಅಭ್ಯಾಸ ಮಾಡಿಸಿರಿ? ಇಲ್ಲ, ಅವಳಿಗೆ ಮೊದಲಿಂದನೂ ಇದ್ರ ಬಗ್ಗೆನೇ ಇಂಟ್ರೆಸ್ಟ್ ಇದೆ. ಹಂಗಾಗಿ ನಾವು ಅದನ್ನು ಗುರುತಿಸಿ ಒಳ್ಳೆ ವಿದ್ಯಾವಂತರು ಮಾಡಬೇಕು ಅಂತ ಒಂದು ಗುರಿ ಇತ್ತು. ಹಂಗಾಗಿ ನಮಗೆ ಅದೇ ಥರವಾಗಿ ಅವ್ರಿಗೆ ಒಳ್ಳೆ ಗುರುಗಳು ಸಿಕ್ಕಿದ್ದಾರೆ. ಅವ್ರ ಹೆಸರು ಶ್ರೀಮತಿ ಕುಮಾರಿ ದೇವಿಕಾ ಪರಮೇಶ್ವರ್ ಅಂತ. ಅವ್ರ ಬಳಿ ತುಂಬ ಶ್ರದ್ಧೆಯಿಂದ ಕಲಿತಾ ಇದ್ದಾರೆ. ಆ ಶ್ರದ್ಧೆ 12 ವರ್ಷದಿಂದ ಕಲಿತಾ ಇದ್ದಿರೋ ಫಲವಾಗಿ ಇವತ್ತಿನ ದಿನ ರಂಗಪ್ರವೇಶ ಇಟ್ಕೊಂಡಿದ್ದಾರೆ. ಹಂಗಾಗಿ ರಂಗಪ್ರವೇಶ ಮಾಡ್ತಾಯಿದ್ವಿ. ಮುಂದಿನ ಇದೇ ರೀತಿ ಮುಂದುವರಿಸ್ಕೊಂಡು ಹೋಗಬೇಕು ಅಂತ ನಾವು ನಿಶ್ಚಯ. ಎಷ್ಟು ವರ್ಷದಿಂದ? ಸುಮಾರು 12 ವರ್ಷದಿಂದ ಕಲಿತಾ ಇದ್ದಾರೆ. ಯಾವ ಸ್ಕೂಲು? ಸ್ಕೂಲು ಇಲ್ಲಿ ನಾದನರ್ತನ ಅಂತ ಒಂದು ಸಂಸ್ಥೆ ಇದೆ. ಹಂಗೆ ಅದರಲ್ಲಿ ಮಾಡ್ತಾ ಇದ್ದಾರೆ. ಮುಂದೆ ಅವರು ಇದು ಮುಗಿದ್ಮೇಲೆ ನೆಕ್ಸ್ಟ್ ಏನೇನು ಎಲ್ಲೆಲ್ಲಿ ಇದು ಮಾಡಬೇಕು ಅಂತ ನೆಕ್ಸ್ಟ್ ಭರತನಾಟ್ಯ ಮುಂದುವರಿಸಿ? ಈಗ ಆಲ್ರೆಡಿ ಜೂನಿಯರ್ ಆಗಿದೆ, ಸೀನಿಯರ್ ಎಕ್ಸಾಮ್ ತೊಗೊಂಡಿದ್ದಾಳೆ. ಇದರ ಬಗ್ಗೆನೇ ಆಸಕ್ತಿ ಇರೋದ್ರಿಂದ ಇದರಲ್ಲೇ ನಾವು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ತೀರ್ಮಾನ ಮಾಡಿದ್ವಿ. ಭರತನಾಟ್ಯ ಹಂಗಾಗಿ ಇದನ್ನು ಯಾರು ಹಿಂದಿನ ದಿನಗಳಲ್ಲಿ ತುಂಬ ಕೇರ್ಲೆಸ್ ಮಾಡ್ತಾಯಿದ್ದಾರೆ. ಹಂಗಾಗಿ ಇದ್ರ ಬಗ್ಗೆ ಹೆಚ್ಚಿನ ಆಸಕ್ತಿ ತೋರಿಸಿ ಇದ್ರ ಬಗ್ಗೆ ಮುಂದುವರಿಸ್ಕೊಂಡು ಹೋಗ್ಬೇಕಂತ ನಾನು ಎಲ್ರಿಗೂ ಕೇಳ್ಕೊತೀನಿ.
ನಮ್ಮ ಅಳಿಯ ನರೇಂದ್ರ ಕುಮಾರ್ ಆಚಾರ್ಯ ಅಂತ ಹೇಳ್ಬಿಟ್ಟು ಅವರ ಮಗಳು ಚಿಕ್ಕಂದಿನಿಂದ ಅವಳನ್ನ ನಾವು ಪ್ರೀತಿಸಿ ಬೆಳೆಸ್ತೀವಿ. ಹಾಗಾಗಿ ಇವತ್ತು ನಮಗೆ ತುಂಬ ಆನಂದಲ್ಲೂ ಆಗ್ತಾ ಇದೆ, ತುಂಬ ಸಂತೋಷಲ್ಲೂ ಆಗ್ತಾ ಇದೆ. ಮಗಳು ಭಾರಿ ಕಷ್ಟಪಡ್ತು, ಆ ಕಷ್ಟಕ್ಕೆ ತಕ್ಕ ಪ್ರತಿಫಲನೂ ಸಿಕ್ತು. ಮುಂದೆ ಅವಳನ್ನ ಹೊರದೇಶಗಳಿಗೆಲ್ಲ ಕಳಿಸಿ ಅವಳನ್ನ ಪ್ರತಿಭೆ ಮಾಡಬೇಕು ಅನ್ನೋ ಆಸೆ ನಮ್ಮಲ್ಲಿ ತುಂಬ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀವಿ. ಮಗುನೂ ಅಷ್ಟೇ, ನಮ್ಮ ಮೇಲೆ ಪ್ರೀತಿನೂ ಅಷ್ಟೇ, ವಿಶ್ವಾಸನೂ ಅಷ್ಟೇ, ಮಾಡೋದ್ರಲ್ಲೂ ಅಷ್ಟೇ, ಪ್ರತಿಯೊಂದರಲ್ಲೂ ನಮ್ಮನ್ನು ಊರಿಯಪ್ಪಿಸಿ ನಾವು ಇನ್ನೂ ಮಾಡಬೇಕು ಅನ್ನೋ ಕಲೆ ಪ್ರತಿಭೆನ ನಮಗೆ ನೋಡಿಸ್ಕೊಡ್ತಾ ಇದ್ದಾಳೆ. ಅದೇ ಥರ ಪ್ರತಿಯೊಬ್ಬರಿಗೂ ಆ ಕಲೆ ಸಿಕ್ಕಲಿ. ಇನ್ನೊಬ್ಬ ಚಿಕ್ಕ ಮೊಮ್ಮಗಳಿದ್ದಾಳೆ, ಅವಳೂ ಅದೇ ರೀತಿಯಿಂದ ಈಗಲೇ ಅವಳು ಪ್ರತಿಭೆ, ಅವಳು ಈಗ 5 ವರ್ಷ ಆಗಿದೆ ಅವಳಿಗೆ, 5 ವರ್ಷಕ್ಕೆ ಈಗಲೇ ಅವಳು ಅಷ್ಟು ಭರತನಾಟ್ಯ ಮಾಡೋದಕ್ಕೆ ಅಷ್ಟು ಇದು ಮಾಡ್ತಾ ಇದ್ದಾಳೆ. ಅವಳು ವಯಲಿನ್ ಮಾಡಿಸ್ಬೇಕು ಅನ್ನೋದು ಆಸೆನೂ ಇದೆ. ಇವಳಿಗೂ ಡ್ಯಾನ್ಸು ಕಲಿಸೋದಕ್ಕೂ ಇದೆ. ನೋಡೋಣ ಮುಂದೆ ಭಗವಂತನ ಇಚ್ಛೆ, ನಿಮ್ಮಂಥವರೆಲ್ಲ ಆಶೀರ್ವಾದ ಇದ್ದರೆ ಮುಂದುವರ್ಸೋಕೆ ನಾವು ಹಿಂದೆ ಹೋಗಲ್ಲ. ಹಾಗಾಗಿ ಭಾರಿ ಲೆಕ್ಕಾಚಾರದಿಂದ ಭಾರಿ ಕಷ್ಟಪಟ್ಟು ನಾನು ಮಗುನ ಎಡಬಿಡದೆ ಮಗುನ ಕರ್ಕೊಂಡೋಗಿ ಕರ್ಕೊಂಡ್ಬಂದು ಭಾರಿ ಇದು ಮಾಡಿದೆ. ಇವತ್ತು ನಮಗೆ ಸಂತೋಷ ಆಗ್ತಾ ಇದೆ. ವಿನಾಯಕನನ್ನು ಮನದುಂಬಿ ಭಕ್ತಿಯಿಂದ ಕೊಂಡಾಡುತ್ತಾರೆ. ಹೇ ಸುರಪತಿಯಾದ ಮಹಾಗಣಪತಿ ಸಿದ್ಧಿ ವಿನಾಯಕ
ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನ್ ಅಲ್ಲಿ ಇದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.